ಎಲ್ರಿಗೂ ನಮಸ್ಕಾರ ನಾನು ಅಡ್ವೊಕೇಟ್ ಸಂಧ್ಯಾಗೌಡ ನಾನಿವತ್ತು ರಿಲೀಸ್ ಡೇಟ್ ಅಂದರೆ ಹಕ್ಕು ಬಿಡುಗಡೆ ಪತ್ರದ ಬಗ್ಗೆ ತಿಳಿಸ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ಸ್ ಬರುತ್ತೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇದೆ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ರಿಲೀಸ್ ಡೇಟ್ ಅಂದರೆ ಹಕ್ಕು ಬಿಡುಗಡೆ ಪತ್ರ ಅಂದರೆ ಕುಟುಂಬದ ಒಬ್ಬ ಸದಸ್ಯ ಪಿತ್ರಾರ್ಜಿತವಾಗಿ ಬರುವ ಆಸ್ತಿಯ ತನ್ನ ಹಕ್ಕನ್ನು ಕುಟುಂಬದ ಮತ್ತೊಬ್ಬ ಸದಸ್ಯನಿಗೆ ಬಿಟ್ಟುಕೊಡುವುದು ಅಥವಾ ಕುಟುಂಬದ ಎಲ್ಲ ಸದಸ್ಯರು ಸೇರಿ ಅವರ ಪಿತ್ರಾರ್ಜಿತ ಸ್ವತ್ತಿನ ಹಕ್ಕನ್ನು ಮತ್ತೊಬ್ಬ ಸದಸ್ಯನಿಗೆ ಹಕ್ಕು ಬಿಡುಗಡೆ ಪತ್ರದ ಮೂಲಕ ಹಕ್ಕನ್ನು ಬಿಟ್ಟುಕೊಡುವುದು ಅಂದರೆ ಈ ಹಕ್ಕು ಬಿಡುಗಡೆ ಪತ್ರ ಆಸ್ತಿಯ ಸಹ ಮಾಲೀಕರಿಗೆ ಮಾತ್ರ ಅನ್ವಯಿಸುವಂಥದ್ದು ಆಗಿರುತ್ತೆ ಹಕ್ಕು ಬಿಡುಗಡೆ ಪತ್ರದ ಮೂಲಕ ಹಕ್ಕನ್ನು ವರ್ಗಾಯಿಸುವಾಗ ಆಸ್ತಿಯ ಹಕ್ಕಿನ ಬದಲಾಗಿ ಹಣವನ್ನು ಒಡವೆಯನ್ನು ಅಥವಾ ತನಗೆ ಬರಬೇಕಾದ ಆಸ್ತಿಯ ಭಾಗದ ಬದಲಾಗಿ ಬೇರೆ ಪ್ರತಿಫಲವನ್ನು ಪಡೆದು ಹಕ್ಕು ಬಿಡುಗಡೆ ಪತ್ರವನ್ನು ಮಾಡಿಕೊಡಬಹುದು ಅಥವಾ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ ಹಾಗೆ ಕೂಡ ಮಾಡಿಕೊಡಬಹುದು ಅದು ಅವರಿಗೆ ಬಿಟ್ಟಿದ್ದು ಸ್ವತ್ತನ್ನು ರಿಲೀಸ್ ಡೀಡ್ ಮೂಲಕ ಪಡೆದುಕೊಳ್ತಾ ಇರುವಂಥವರೇ ಸ್ಟಾಂಪ್ ಡ್ಯೂಟಿಯನ್ನು ಮತ್ತು ರಿಜಿಸ್ಟ್ರೇಷನ್ ಚಾರ್ಜನ್ನು ಸ್ಕ್ಯಾನಿಂಗ್ ಫೀಸನ್ನು ಪೇ ಮಾಡಬೇಕಾಗತ್ತೆ 2005 ನಂತರ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಹಕ್ಕಿರುವುದರಿಂದ 2005 ನಂತರ ಪಾರ್ಟಿಷನ್ ಅನ್ನ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಸಹಿ ಅಗತ್ಯವಾಗಿರುತ್ತೆ ಅವರ ಪಾಲು ಬೇಕು ಅಂತ ಕೇಳಿದ್ರೆ ಕೊಡಲೇಬೇಕಾಗತ್ತೆ ಬೇಡ ಅಂತಿದ್ದಾಗ ಈ ಹಕ್ಕು ಬಿಡುಗಡೆ ಪತ್ರದ ಮೂಲಕ ತಮ್ಮ ಆಸ್ತಿ ಹಕ್ಕನ್ನ ಹೆಣ್ಣು ಮಕ್ಕಳು ಬಿಟ್ಟುಕೊಡಬಹುದು ಈಗ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಟ್ಟಿರ್ತಾರೆ ಅಲ್ಲಿ ಗಂಡನ ಮನೆಯಲ್ಲಿ ತುಂಬಾನೇ ಆಸ್ತಿ ಇರುತ್ತೆ ಯಾವುದೇ ರೀತಿಯ ಕೊರತೆ ಇರಲ್ಲ ಅಂತಹ ಸಂದರ್ಭದಲ್ಲಿ ಕೆಲವಷ್ಟು ಹೆಣ್ಣು ಮಕ್ಕಳು ತಮ್ಮ ಅಣ್ಣ ತಮ್ಮಂದಿರಿಗೆ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ ತವರು ಚೆನ್ನಾಗಿರ್ಲಿ ನಾವು ಬಂದಾಗ ನಮ್ಮನ್ನ ಚೆನ್ನಾಗಿ ಉಪಚರಿಸಿ ಕಳಿಸಿ ನಮ್ಮ ನಿಮ್ಮ ಬಾಂಧವ್ಯ ಯಾವಾಗ್ಲೂ ಕೂಡ ಚೆನ್ನಾಗಿರ್ಲಿ ಅಂತ ಹೇಳಿ ತುಂಬಾ ಜನ ಹೆಣ್ಮಕ್ಳು ತಮಗೆ ಬರಬೇಕಾದ ಆ ಪಾಲನ್ನ ಅಣ್ಣ ತಮ್ಮಂದಿರಿಗೆ ಹಕ್ಕು ಬಿಡುಗಡೆ ಪತ್ರದ ಮೂಲಕ ಬಿಟ್ಕೊಟ್ಟಿರುವಂತದ್ದು ಇದೆ ಈ ಹಕ್ಕು ಬಿಡುಗಡೆ ಪತ್ರವನ್ನ ಸ್ವ ಇಚ್ಛೆಯಿಂದ ಮಾಡಿಕೊಟ್ಟಿರ್ಬೇಕಾಗುತ್ತೆ ಯಾವುದೇ ರೀತಿಯ ಬಲವಂತದಿಂದ ಬೆದರಿಕೆಯಿಂದ ಮಾಡಿಕೊಟ್ಟಿರಬಾರ್ದು ನೆಕ್ಸ್ಟು ಅಣ್ಣ ತುಂಬ ಓದಿರ್ತಾನೆ ಹೊರಗಡೆ ಎಲ್ಲೋ ಇರ್ತಾನೆ ಅಣ್ಣ ಸ್ವಯಾರ್ಜಿತವಾಗಿ ತುಂಬ ಆಸ್ತಿಯನ್ನು ಮಾಡಿರ್ತಾನೆ ತಮ್ಮನಿಗೆ ಅಷ್ಟೊಂದು ಆಸ್ತಿ ಇರೋದಿಲ್ಲ ಆಗ ಪಿತ್ರಾರ್ಜಿತವಾಗಿ ಬರುವಂತಹ ಆಸ್ತಿಯನ್ನು ಅಣ್ಣ ತಮ್ಮನಿಗೆ ರಿಲೀಸ್ ಡೀಡ್ ಮೂಲಕ ತನ್ನ ಹಕ್ಕನ್ನು ಬಿಟ್ಟು ಕೊಡುವಂಥದ್ದು ಕೂಡ ಇದೆ ಅಣ್ಣ ಆದವನು ರಿಲೀಸ್ ಡೀಡ್ ಮೂಲಕ ಪಿತ್ರಾರ್ಜಿತ ಆಸ್ತಿಯಲ್ಲಿ ತನ್ನ ಹಕ್ಕನ್ನು ಬಿಟ್ಟು ಕೊಡುವಾಗ ಅವನ ಹೆಂಡತಿ ಅವನ ಮಕ್ಕಳು ಕೂಡ ಒಪ್ಪಿ ಸಹಿ ಹಾಕಿರಬೇಕಾಗತ್ತೆ ಈ ರಿಲೀಸ್ ಡೀಡ್ ಮಾಡಿಸೋದಕ್ಕೆ ಬೇಕಾಗುವಂತಹ ದಾಖಲೆ ಅಂದರೆ ಆ ಆಸ್ತಿಗೆ ಅಂದರೆ ರಿಲೀಸ್ ಡೀಡ್ ಮೂಲಕ ತಮ್ಮ ಹಕ್ಕನ್ನು ಬಿಟ್ಟುಕೊಡ್ತಾ ಇರ್ತಾರಲ್ಲ ಆ ಆಸ್ತಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳು ಇರಬೇಕಾಗತ್ತೆ ಫ್ಯಾಮಿಲಿ ಟ್ರೀ ಬೇಕಾಗತ್ತೆ ಮೇನ್ ಆಗಿ ರಿಲೀಸ್ ಡೀಡ್ಗೆ ಸಂಬಂಧಿಸಿದವರ ಆಧಾರ್ ಕಾರ್ಡ್ ಬೇಕಾಗತ್ತೆ ಎರಡು ಜನ ಸಾಕ್ಷಿದಾರರು ಬೇಕಾಗತ್ತೆ ಸಾಕ್ಷಿದಾರರ ಆಧಾರ್ ಕಾರ್ಡ್ ಕೂಡ ಇರಬೇಕಾಗತ್ತೆ ಈ ರಿಲೀಸ್ ಡೇಟ್ ನೋಂದಣಿ ಆಗಿರಲೇಬೇಕಾಗತ್ತೆ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಎರಡು ಸಾಕ್ಷಿದಾರರ ಸಮಕ್ಷಮ ನೋಂದಣಿ ಪ್ರೊಸೆಸ್ಸನ್ನು ಮುಗಿಸಿರಬೇಕು ಸ್ಟಾಂಪ್ ಡ್ಯೂಟಿ ರಿಜಿಸ್ಟರ್ ಚಾರ್ಜು ಮತ್ತು ಸ್ಕ್ಯಾನಿಂಗ್ ಫೀಸ್ ಎಲ್ಲವನ್ನ ಕೂಡ ಪೇ ಮಾಡಿರಬೇಕು ಆಗ ಮಾತ್ರ ವ್ಯಾಲಿಡ್ ಅಂತ ಇರುತ್ತೆ ರಿಲೀಸ್ ಡೀಡ್ನಲ್ಲಿ ಜಮೀನಿನ ವಿವರವನ್ನು ಹಾಕಿರಬೇಕು ಹಕ್ಕು ಬಿಡುಗಡೆಗೆ ಕಾರಣವನ್ನು ಹಾಕಿರಬೇಕು ಮೇನ್ ಆಗಿ ಆವಾಗಲೇ ಹೇಳಿದ್ನಲ್ಲ ರಿಜಿಸ್ಟರ್ ಪ್ರೊಸೆಸ್ ಅಂದರೆ ರಿಜಿಸ್ಟ್ರೇಷನ್ ಆಗಿರಲೇಬೇಕಾಗತ್ತೆ ನೆಕ್ಸ್ಟು ಹೆಣ್ಣು ಮಕ್ಕಳು ರಿಲೀಸ್ ಡೀಡ್ ಮೂಲಕ ಹಕ್ಕನ್ನು ಬಿಟ್ಕೊಟ್ಟಿರ್ತಾರೆ ತುಂಬ ವರ್ಷಗಳಾದ ಮೇಲೆ ಹಕ್ಕು ಬೇಕು ಅಂತ ಕೇಳ್ತಾರೆ ಕೋರ್ಟ್ ಮೊರೆ ಹೋಗ್ತಾರೆ ಆದರೆ ನೆನಪಿರಲಿ ರಿಲೀಸ್ ಡೀಡ್ನ ನೋಂದಣಿ ಮಾಡಿಸಿ ಹಕ್ಕು ಬಿಟ್ಕೊಟ್ಟ ಮೇಲೆ ಮತ್ತೆ ವಾಪಸ್ ಕೇಳಲಿಕ್ಕೆ ಬರೋದಿಲ್ಲ ಅದೇ ನೋಂದಣಿ ಆಗಿಲ್ಲ ಅಂದ್ಕೊಳ್ಳಿ ಆಗ ಮಾತ್ರ ನಿಮ್ಮ ಹಕ್ಕನ್ನು ನೀವು ಕೇಳಬಹುದು ಯಾಕಂದರೆ ಅನ್ರಿಜಿಸ್ಟರ್ಡ್ ರಿಲೀಸ್ ಡೀಡ್ ವ್ಯಾಲಿಡ್ ಅಂತ ಇರೋದಿಲ್ಲ ಮತ್ತೆ ಕೋರ್ಟ್ ಅದನ್ನು ಎಕ್ಸೆಪ್ಟ್ ಮಾಡೋದೂ ಇಲ್ಲ ಅಂದರೆ ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ಗಳನ್ನು ಕೋರ್ಟ್ ತಗೊಳ್ಳೋದಿಲ್ಲ ರಿಲೀಸ್ ಡೀಡ್ನ ಯಾವಾಗ ಹಿಂಪಡೆಯಬಹುದು ಅಂದರೆ ಮೇನ್ ಆಗಿ ರಿಜಿಸ್ಟ್ರೇಷನ್ ಆ್ಯಕ್ಟ್ 1908 ಅಡಿಯಲ್ಲಿ ರಿಜಿಸ್ಟರ್ ಆಗಿರುವಂತಹ ರಿಲೀಸ್ ಡೀಡ್ನ ಹಿಂಪಡೆಯೋದು ಸಾಧ್ಯ ಇಲ್ಲ ಅಂತ ಇದೆ ಅದೇ ಬಲವಂತದಿಂದ ರಿಲೀಸ್ ಡೀಡನ್ನು ಮಾಡಿಸಿದ್ದಾರೆ ಅಂತ ಕೋರ್ಟ್ನಲ್ಲಿ ಪ್ರೂವ್ ಮಾಡಿದಾಗ ಕೋರ್ಟ್ ಆರ್ಡರ್ ಮಾಡಿದರೆ ಮಾತ್ರ ಕ್ಯಾನ್ಸಲ್ ಮಾಡಬಹುದು ಅದು ಕೂಡ ಟೈಮ್ ಲಿಮಿಟೇಷನ್ ಅಂತ ಇರುತ್ತೆ ರಿಲೀಸ್ ಡೀಡನ್ನು ಕೊಟ್ಟ 3 ವರ್ಷಗಳ ಒಳಗೆ ಮಾತ್ರ ಹಿಂತೆಗೆದುಕೊಳ್ಳಬಹುದು ಅದು ರಿಜಿಸ್ಟರ್ಡ್ ರಿಲೀಸ್ ಡೀಡ್ನ ಹಿಂತೆಗೆದುಕೊಳ್ಳೋದು ಸುಲಭ ಆಗೋದಿಲ್ಲ 98% ಕೇಸ್ಗಳಲ್ಲಿ ರಿಜಿಸ್ಟರ್ಡ್ ಆಗಿರುತ್ತಲ್ಲ ಸೊ ನೋಂದಣಿ ಆಗಿರುವಂತಹ ರಿಲೀಸ್ ಡೀಡ್ನ ಹಿಂಪಡೆಯೋದು ಸಾಧ್ಯ ಇಲ್ಲ ಇನ್ನು 2% ಕೇಸ್ಗಳಲ್ಲಿ ಪ್ರೂವ್ ಮಾಡಿದರೆ ಅದು ಕೋರ್ಟಿಗೆ ಬಿಟ್ಟಿದ್ದು ಸೊ ಇದೆಲ್ಲವನ್ನ ತಿಳಿದುಕೊಂಡು ಮುಂದುವರಿಯಿರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಷಯ ಅರ್ಥ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್